ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಮಂಗಳವಾರದ ದಿನಚರಿಯ ಶೇರ್ ಮಾಡ್ತಾ ಇದ್ದೀನಿ ಬಿಡಿವಿಲ್ಲದ ದಿನ ಎರಡು ಥರ ಸಾಂಬಾರು ತಿಂಡಿ ಎಲ್ಲ ಕೆಲಸನೂ ಮಾಡ್ಕೊಳ್ತಾ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋ ಶುರು ಮಾಡೋದಕ್ಕೂ ಮುಂಚೆ ಎಲ್ಲರಿಗೂ ಹೇಳೋದೊಂದೇ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಇಷ್ಟ ಆಗಲಿಲ್ಲ ಅಂದರೆ ನೆಗೆಟಿವ್ ಕಮೆಂಟ್ ಮಾತ್ರ ಹಾಕಬೇಡಿ ಹಾಗೆ ಏನಾದರೂ ಕ್ವಶನ್ ಇದ್ದರೆ ಖಂಡಿತ ಹಾಕಿ ನನಗೆ ಗೊತ್ತಿದ್ದರೆ ಸಾಧ್ಯವಾದಷ್ಟು ನಾನು ಹೇಳ್ತೀನಿ ಗೊತ್ತಿಲ್ಲದಿರೋದನ್ನು ನಾನು ಉತ್ತರ ಕೊಡೋಕ್ಕಾಗೋದಿಲ್ಲ ವೀಡಿಯೋದಲ್ಲಿ ಪ್ರತಿಯೊಂದನ್ನು ನನಗೆ ಈ ಒಂದು ವಿಚಾರವಾಗಿ ಗೊತ್ತಿಲ್ಲದಿರೋ ವಿಚಾರ ನಾನು ನನ್ನ ಫ್ರೆಂಡ್ ತಾಯಿ ಹತ್ರ ತಿಳ್ಕೊಂಡು ಇದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ನಲವತ್ತರ ನಂತರ ಹೆಣ್ಮಕ್ಳು ದೇಹದಲ್ಲಿ ಮುಟ್ಟು ನಿಂತ ಮೇಲೆ ಏನೆಲ್ಲ ತೊಂದರೆಗಳಾಗುತ್ತೆ ಮುಟ್ಟು ನಿಲ್ಲುವ ಮುನ್ನ ಒಂದೂವರೆ ವರ್ಷ ಎರಡು ವರ್ಷ ಏನಿದೆಯೋ ಆ ದಿನಗಳಲ್ಲಿ ಹೆಣ್ಮಕ್ಳಿಗೆ ಎಷ್ಟೆಲ್ಲ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ ಅದಕ್ಕೆಲ್ಲ ಮುಂಜಾಗ್ರತಾ ಕ್ರಮವಾಗಿ ಏನೆಲ್ಲ ಮಾಡಬೇಕು ಮುಟ್ಟು ಮುಟ್ಟು ನಿಂತ ಮೇಲೆ ನಮ್ಮ ದೇಹನ ಯಾವ ರೀತಿ ಕಾಪಾಡ್ಕೊಂಡು ಬರಬೇಕು ಅನ್ನೋದನ್ನು ನಾನು ಇವತ್ತಿನ ವಿಚಾರದಲ್ಲಿ ಮಾತಾಡ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ವೀಡಿಯೋ ಶುರು ಮಾಡ್ತಾ ಇದ್ದಂಗೆ ಮೊಟ್ಟೆ ಸಾಂಬಾರು ಮಾಡೋ ತೋರಿಸ್ತಾ ಇದ್ದೀನಿ ಏನಕ್ಕ ಬಿಳಿ ಬೆಳಿಗ್ಗೆ ಸಾಂಬಾರು ಅಂತಂದರೆ ಹೌದು ಮನೆಯವರು ಮೊಟ್ಟೆ ಸಾಂಬಾರು ಬೇಕು ಅಂದರು ಮೊಟ್ಟೆ ಸಾಂಬಾರು ಮಾಡಿದೆ ಮಗ ನಾನು ತಿನ್ನಲ್ಲ ಅಂದ ಅದಕ್ಕೆ ಅವನಿಗೆ ಹೀರೆಕಾಯಿ ಮತ್ತು ಬೇಳೆ ಹಾಕಿ ಬೇಳೆ ಸಾಂಬಾರು ಮಾಡಿದ್ದೀನಿ ಜೊತೆಗೆ ಹಕ್ಕಿ ರೊಟ್ಟಿ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಲಾಸ್ಟಿಗೆ ಮನೆಯವರು ನನಗೆ ಮೊಟ್ಟೆ ಸಾಂಬಾರು ಬೇಡ ಈರೆಕಾಯಿ ಸಾಂಬಾರು ಘಮ ಘಮ ಅಂತ ಇದೆ ಅದನ್ನೇ ಊಟ ಮಾಡ್ತೀನಿ ಅಂದರು ಮೊಟ್ಟೆ ಸಾಂಬಾರು ಸಿಂಪಲಾಗಿ ಮಾಡಿರೋದು ಚಕ್ಕೆ ಲವಂಗ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಚಿಲ್ಲಿ ಪೌಡರ್ ಧನಿಯಾ ಪುಡಿ ಗಸಗಸೆ ಹುರ್ಗಡ್ಲೆ ಎಲ್ಲನೂ ಹಾಕಿ ಎರಡು ಟೊಮೊಟೊ ಹಾಕಿ ಚೆನ್ನಾಗಿ ಚೆನ್ನಾಗಿರುಬ್ಕೊಂಡು ಈರುಳ್ಳಿ ಒಗ್ಗರಣೆ ಕೊಟ್ಟು ಚೆನ್ನಾಗಿ ಕುದೀತಾ ಇರ್ಬೇಕಾದ್ರೆ ಖಾರ ಎಲ್ಲ ಉರಿದ್ಬಿಟ್ಟು ಸ ಎಷ್ಟು ಬೇಕೋ ಅಷ್ಟು ಸಾಂಬಾರನ್ನ ಹೆಚ್ಚಿಸ್ಕೊಂಡು ಚೆನ್ನಾಗಿ ಕುದಿತಿರಬೇಕು ಕುದೀತಾ ಇರಬೇಕಾರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದೊಂದೇ ಮೊಟ್ಟೆನ ಒಂದು ಬಟ್ಲಿಗೆ ಹಾಕೊಂಡು ಹಾಕ್ತೀನಿ ಡೈರೆಕ್ಟಾಗಿ ಹಾಕ್ಬೋದು ಒಂದು ಸಲ ಕೊಳ್ತೋಗಿರೋ ಮೊಟ್ಟೆ ಹಾಕ್ಬಿಟ್ಟಿದೆ ಒಡೆದ ತಕ್ಷಣ ಒಳಗಡೆ ಮೊಟ್ಟೆ ಕೊಳ್ತೋಗಿದೆ ನನಗೆ ಗೊತ್ತಾಗಿಲ್ಲ ಇಡೀ ಸಾಂಬಾರೆಲ್ಲ ಹಾಳಾಯಿತು ಆಗ್ಲಿಂದ ಒಂದು ಬಟ್ಲಿಗೆ ಹಾಕ್ಕೊಂಡು ಹಾಕ್ತೀನಿ ಅದ್ರ ಜೊತೆಗೆ ಅಕ್ಕಿ ರೊಟ್ಟಿ ಸಾಮಾನ್ಯ ಎಲ್ಲರೂ ಹೇಳ್ತೀರಾ ನನಗೆ ಆ ಥರ ಬಳಿಯೋದಕ್ಕೆ ಬರೋದಿಲ್ಲ ಅಂತ ಮರಳಿ ಪ್ರಯತ್ನ ಒಂದು ಒಂದೆರಡು ಸಲ ಪ್ರಯತ್ನ ಮಾಡಿ ನೋಡಿ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ರುಚಿಯಾಗಿರುತ್ತೆ ಆದರೆ ಮೇಲೆ ಏನು ಸ್ವಲ್ಪವೂ ಎಣ್ಣೆ ಇರಬಾರ್ದು ಎಣ್ಣೆ ಇತ್ತು ಅಂದರೆ ಖಂಡಿತವಾಗ್ಲೂ ರೊಟ್ಟಿ ಚೆನ್ನಾಗಿ ಬರೋದಿಲ್ಲ ಒಂದು ತಕ್ಷಣ ಸ್ವಲ್ಪ ಎಣ್ಣೆ ಇತ್ತು ಅಂದರೂ ಪರವಾಗಿಲ್ಲ ನೀಟಾಗಿ ಬರಬಟ್ಟೆ ತಕೊಂಡು ಒರೆಸ್ಬಿಡಿ ಕಲ್ತಾವ ಆಮೇಲೆ ಅವಾಗ ಏನಾಗುತ್ತೆ ಡ್ರೈ ಆಗುತ್ತೆ ಆಮೇಲೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಬಳದ್ರೆ ಅಕ್ಕಿ ರೊಟ್ಟಿ ಚೆನ್ನಾಗಾಗುತ್ತೆ ಮಂಡ್ಯ ಮೈಸೂರು ಆ ಕಡೆ ಎಲ್ಲ ಗೊತ್ತಲ್ಲ ನಿಮಗೆ ಅಕ್ಕಿ ರೊಟ್ಟಿ ಎಷ್ಟು ಚೆನ್ನಾಗಿರುತ್ತೆ ಕಾಯಿ ಚಟ್ ಕಾಯಿ ಚಟ್ನಿ ಮತ್ತು ಉಪ್ಪು ಹೆಸರು ಖಾರ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಬನ್ನಿ ಇವತ್ತು ಬೇಳೆ ಸಾಂಬಾರು ಮೊಟ್ಟೆಗಂತೂ ಅಕ್ಕಿ ರೊಟ್ಟಿ ತಿಂದರು ನಮ್ಮ ಮನೆಯವರು ವೀಡಿಯೋ ಶುರು ಮಾಡ್ತೀನಿ ಮೊನ್ನೆ ಹೇಳಿದ್ದೆ ಮುಟ್ಟು ನಿಲ್ಲುವ ಮುನ್ನ ಮುಟ್ಟು ನಿಂತಾದಮೇಲೆ ಹೆಣ್ಮಕ್ಳಿಗೆ ಏನೆಲ್ಲ ತೊಂದರೆಗಳಾಗುತ್ತೆ ಅಂತ ಯಾಕೆಂದ್ರೆ ಮುಟ್ಟು ನಿಲ್ಲೋದಕ್ಕೂ ಮುಂಚೆ ಒಂದು ಎರಡು ವರ್ಷ ಅಂತ ತೊಂದರೆ ಅನುಭವಿಸ್ಬೇಕಾಗುತ್ತೆ ಮುಟ್ಟು ನಿಂತಾದ ಮೇಲೆ ಆ ತೊಂದರೆಗಿಂತ ನಮ್ಮ ದೇಹನ ಯಾವ ರೀತಿ ಕಾಪಾಡ್ಕೊಳ್ಬೋದು ಅಂತ ಹೇಳ್ತೀನಿ ಮುಟ್ಟು ನಿಲ್ಲೋದಕ್ಕೂ ಮುಂಚೆ ಮೈ ನೋವು ಕೈ ನೋವು ಮೂಳೆ ಮೂಳೆಗಳೆಲ್ಲ ನೋವು ಬರೋದು ಸುಸ್ತಾಗೋದು ತುಂಬ ಒಂದು ನೆಗ್ಲೆಟ್ ನಮ್ಮ ಶರೀರದ ಮೇಲೆ ನಮಗೆ ಪ್ರೀತಿ ಇರೋದಿಲ್ಲ ಲೈಂಗಿಕ ಲೈಂಗಿಕ ಆಸಕ್ತಿ ಇರೋದಿಲ್ಲ ಗಂಡ ಹೆಂಡತಿ ಯಾವಾಗಲೂ ಜಗಳ ಆಗೋದು ಕಿತ್ತಾಡೋದು ಇದೇ ಕಾರಣಕ್ಕೆ ಗಂಡ ಹೆಂಡತಲ್ಲಿ ಮುಖ ಮುನ್ಸಾಗೋದು ಯಾಕಂದರೆ ಗಂಡ ಹೆಂಡತಿ ಫಸ್ಟ್ ಎಲ್ಲ ಚೆನ್ನಾಗಿರ್ತಾರೆ ನಲವತ್ತು ವರ್ಷ ಆದಮೇಲೆ ಎಷ್ಟೋ ಗಂಡ ಹೆಂಡತಿಗಳಲ್ಲಿ ಅನುಮಾನಗಳು ಶುರುವಾಗುತ್ತೆ ನನ್ನ ಹೆಂಡತಿ ಮೊದಲೆಲ್ಲ ಚೆನ್ನಾಗಿತ್ತು ನಲ್ವತ್ತು ವರ್ಷ ಆದಮೇಲೆ ಏಳುಗಿನಪ್ಪ ದೊಡ್ಡ ರೋಗ ಬಂತು ನನ್ಮೇಲೆ ಪ್ರೀತಿನೇ ಕಮ್ಮಿ ಆಗೈತೆ ಎಲ್ಲರ ಇಲ್ಲಾರ ಏನಾರ ನೋಡ್ಕೊಂಡ್ಬಿಟ್ಟು ಅಂತ ಗಂಡನ ಮೇಲೆ ಹೆಂಡತಿ ಅನುಮಾನ ಪಡೋದು ಹೆಂಡ್ತಿ ಮೇಲೆ ಗಂಡ ಅನುಮಾನ ಪಡೋದು ಇವೆಲ್ಲ ಆಗುತ್ತೆ ಅದಕ್ಕೆ ಕಾರಣ ಏನಂತಂದರೆ ಹೆಂಡತಿಗೆ ಆಗುವಂಥ ಒಂದು ಹಾರ್ಮೋನ್ಸ್ಗಳ ಹೆಚ್ ಇಂಬ್ಯಾಲೆನ್ಸ್ ಏನಿರುತ್ತೋ ಮುಟ್ಟು ನಿಲ್ಲೋ ಟೈಮಲ್ಲಿ ಟೈಮಲ್ಲಿ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳಾಗುತ್ತೆ ಅವಾಗೆಲ್ಲ ಈ ಒಂದು ಆಸಕ್ತಿಗಳನ್ನು ಜೀವನದ ಆಸಕ್ತಿನೇ ಕಳ್ಕೊಂಡಿರಬೇಕಾದ್ರೆ ಇನ್ನು ಲೈಂಗಿಕ ಆಸಕ್ತಿ ಕಳ್ಕೊಳ್ಳೋದ್ರಲ್ಲಿ ದೊಡ್ಡ ವಿಚಾರ ಏನಲ್ಲ ಬಿಡಿ ಅದು ಸಹ ಕಡಿಮೆ ಆಗ್ತಾ ಬರುತ್ತೆ ಆವಾಗ ಗಂಡ ಆಗಿರೋನು ಅನುಮಾನ ಪಡೋದು ಜೊತೆಗೆ ಬೇರೆ ದಾರಿ ಹಿಡಿಯೋರು ತುಂಬ ಜನ ಇದ್ದಾರೆ ತಪ್ಪು ದಾರಿ ಹಿಡಿದ್ಬಿಟ್ಟು ತುಂಬಾ ನೋವು ಅನುಭವಿಸೋರು ಇರಿದ್ದಾರೆ ಆದ್ರೆ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಸಹ ಗಂಡನ ಮೇಲೆ ನನ್ನ ಮನಪಡ್ತಾರೆ ಆ ಟೈಮಲ್ಲಿ ನನ್ನ ಪ್ರೀತಿ ಕಮ್ಮಿ ಆಯ್ತು ಮದ್ದು ರೀತಿ ಇಲ್ಲ ಇನ್ನೇನು ನನಗೆ ನಲವತ್ತು ವರ್ಷ ಆಯ್ತಲ್ಲ ನನ್ನ ಕಟ್ಕೊಂಡೇನು ಇನ್ನೇ ಒಳ್ಳೆ ನೋಡ್ಕೊಂಡಿದೀರ ಅಂತ ಮನೆಯಲ್ಲಿ ರಾಧಾ ಅಂತ ಮಾಡ್ತಾರೆ ಎಷ್ಟೋ ಹೆಣ್ಮಕ್ಳುಗಳು ಆ ಗಂಡನ್ನು ದಾರಿ ತಪ್ಪಿಸಿರೋರು ಇದ್ದಾರೆ ಆ ಟೈಮಲ್ಲಿ ಬೇರೆ ಮದುವೆ ಮಾಡ್ಕೊಂಡಿರೋದು ಉಂಟು ಬೇರೆಯವ್ರ ಜೊತೆ ಅಫೇರ್ ಇಟ್ಕೊಂಡಿರೋದು ಉಂಟು ಅದಕ್ಕೆಲ್ಲ ಕಾರಣ ಹೆಣ್ಮಕ್ಳು ಆಗಿರ್ತಾರೆ ಅದ್ರ ಜೊತೆಗೆ ಹಾರ್ಮೋನ್ಸ್ಗಳ ಇಂಬ್ಯಾಲೆನ್ಸಿಂದ ಹೆಣ್ಮಕ್ಳುಗಳು ಸಹ ಆ ಥರ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ನೂರೆಂಟು ಕಾರಣಗಳು ಏನೇ ಇದ್ರೂ ನಮ್ಮ ಕೈಯಲ್ಲಿ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿದ್ದರೆ ಖಂಡಿತವಾಗಲೂ ಅದನ್ನೆಲ್ಲನೂ ಒಂದು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗಬೇಕು ಮನಸ್ಸು ಒಂದು ಕರೆಕ್ಟಾಗಿತ್ತು ಅಂತಂದರೆ ಆರೋಗ್ಯನೂ ಸರಿ ಮಾಡ್ಕೊಳ್ಳೋದು ನಮ್ಮ ಕೈಯ್ಯಲ್ಲೇ ಇರುತ್ತೆ ಎಂಥ ಎಂಥ ದೊಡ್ಡ ದೊಡ್ಡ ಕಾಯಿಲೆಗಳೇ ಬರಲಿ ಎಂಥ ನೋವುಗಳೇ ಬರಲಿ ಈ ಮನಸ್ಸೊಂದು ಕರೆಕ್ಟಾಗಿತ್ತು ಮನಸ್ಸೊಂದು ನಿರ್ಧಾರ ಮಾಡಿತು ಮನಸ್ಸು ಒಂದು ನಿಷ್ಕಲ್ಷ ನಿಷ್ಕಲ್ಮಷವಾಗಿ ಯೋಚನೆ ಮಾಡಿತು ಅಂತಂದರೆ ಅಂತ ಅಂಥ ನೋವುಗಳಿಂದ ಅಂಥ ಕಾಯಿಲೆಗಳಿಂದ ನಾವು ಹೊರಗಡೆನೆ ಬರ್ಬೋದು ಅದಕ್ಕೆಲ್ಲ ಕಾರಣ ನಮ್ಮ ಮನಸ್ಸೇ ಅಂತಲೇ ಹೇಳ್ಬೋದು ಜೊತೆಗೆ ನಾನು ನಲ್ವತ್ತು ವರ್ಷ ಆಗ್ತಾ ಆಗ್ತಾಯಿದ್ದಂಗೆ ಪ್ರತಿಯೊಬ್ಬರು ಹೆಣ್ಮಕ್ಳಲ್ಲೂ ಮೂಗಿನ ಕೆಳಭಾಗದಲ್ಲಿ ತುಟಿಯ ಪಕ್ಕ ಒಂದು ಗೆರೆಗೆ ಬಿಳ್ ಶುರು ಶುರುಮಾಗುತ್ತೆ ಆ ಗೆರೆ ಬಿದ್ದ ಮೇಲೆ ಗೊತ್ತಾಗ್ಬಿಡುತ್ತೆ ಯೋವನ ಕಮ್ಮಿಯಾಗಿದೆ ಅಂತ ಕನ್ನಡಿ ಮುಂದೆ ನಿಂತ್ಕೊಂಡಾಗಲೇ ಅವ್ರಿಗೆ ಅವ್ರಿಗೆ ಗೊತ್ತಾಗುತ್ತೆ ಅದಾದ ಮೇಲೆ ಕಣ್ಣನ ಹತ್ರ ಗೆರೆಗಳು ಬರುತ್ತೆ ಅದಾದ ಮೇಲೆ ಹಣೆಯ ಮೇಲೆ ಗೆರೆಗಳು ಬರುತ್ತೆ ಆಮೇಲೆ ಅರವತ್ತು ವರ್ಷ ಆದಮೇಲೆ ಕುತ್ತಿಗೆಯಲ್ಲಿ ಗೆರೆ ಬರುತ್ತೆ ಅರ್ಥ ಆಯ್ತಾ ಈ ಗೆರೆಗಳು ಬಂದಾಗಲೇ ಆ ಮುಪ್ಪಿನ ಗೆರೆಗಳು ಏನೇ ನಾವು ಟ್ರೀಟ್ಮೆಂಟ್ ತೊಗೊಂಡ್ರು ಎಷ್ಟೇ ರೀತಿ ಮೇಕಪ್ ಮಾಡ್ಕೊಂಡ್ರು ಅದನ್ನು ಮುಚ್ಚಲಿಕ್ಕಂತೂ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಇನ್ನು ಮುಟ್ಟು ನಿಲ್ಲೋದಕ್ಕೂ ಮುಂಚೆ ಸೊಂಟ ನೋವು ಹೊಟ್ಟೆ ನೋವು ತಲೆ ಉದುರೋದು ಅದಕ್ಕಿಂತ ಮುಂಚೆ ಸುಸ್ತಾಗುವುದು ಆಮೇಲೆ ಹೊಟ್ಟೆ ಒಳಗಡೆ ಖಾಲಿ ಬಿಂದಿಗೆಗೆ ನೀರು ತುಂಬಿದಾಗ ಸೌಂಡ್ ಹೆಂಗೆ ಅಂತ ಸೌಂಡ್ ಆಗುತ್ತೋ ಅದೇ ರೀತಿಯಾಗಿ ಒಂದು ರೀತಿ ವಾಯು ಪ್ರಾಬ್ಲಮ್ ಆಗ್ತಾ ಇರುತ್ತೆ ಪದೇ ಪದೇ ವಾಯುನ ವಾಯು ಹೋಗ್ತಾ ಇರುತ್ತೆ ಕೆಲವರು ಆಡ್ಕೊಳ್ತಾರೆ ಏನೇನೇನು ಪದೇ ಪದೇ ಊಸ್ಕೋತಾ ಇದೆಯಾ ಊಸ್ಪುರ್ಕಿ ಅಂತಂತಾರೆ ತಪ್ಪೇನಿಲ್ಲ ದೇಹದ ಒಂದು ಪ್ರಕೃತಿ ಚೇಂಜ್ ಆದಾಗ ಇದು ಸಹ ಚೇಂಜ್ ಆಗುತ್ತೆ ಕೆಲವರು ಪೀರಿಯಡ್ಸ್ ಆದಾಗ ವಾಯು ಪ್ರಾಬ್ಲಮ್ ಆಗುತ್ತೆ ಪ್ರತಿ ತಿಂಗಳು ಡೇಟ್ ಆದಾಗ ಆದರೆ ಅದು ದೇಹದಲ್ಲಿ ಕೆಲವೊಂದುಗಳು ಬದಲಾವಣೆಗಳಿಂದ ಹೆಣ್ಮಕ್ಳಾಗೋದು ಸಹಜ ಆಡ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ಅಂತನ್ಬೋದು ಇನ್ನು ಮುಟ್ಟು ಅನ್ನೋದು ಒಂದೇ ಸಲ ನಿಂತ್ಕೊಳ್ಳುತ್ತ ಅಂತಂದರೆ ಖಂಡಿತ ಇಲ್ಲ ಮುಟ್ಟು ಮುಟ್ಟು ನಿಲ್ಲೋದು ಒಂದು ವರ್ಷ ಎರಡು ವರ್ಷ ಅಂದ್ಕೊಂಡೇ ಶುರುವಾಗುತ್ತೆ ಒಂದೂವರೆ ತಿಳಿಗಾಗೋದು ಎರಡು ತಿಂಗಳಿಗಾಗೋದು ಕೆಲವೊಬ್ಬರಲ್ಲಿ ಹದಿನೈದು ದಿವ್ಸಕ್ಕೊಂದ್ಸಲ ಆಗೋದು ಇಪ್ಪ ಒಂದು ತಿಂಗಳಿಗೆ ಮೂರು ಮೂರು ಸಲ ಡೇಟ್ ಆಗ್ಬಿಟ್ಟಿರ್ತಾರೆ ಆ ಥರನೂ ಆಗಿರುತ್ತೆ ಆಮೇಲೆ ಆರು ತಿಂಗಳಿಗೊಂದ್ಸಲ ಆಗೋದು ತುಂಬ ಬ್ಲೀಡಿಂಗ್ ಆಗೋದು ಅಥವಾ ಬ್ಲೀಡಿಂಗೇ ಇಲ್ಲದೇ ಇರೋ ಹಾಗಾಗೋದು ಒಬ್ಬರಿಗೆ ಎಲ್ಲ ಥರನೂ ಆಗಬೇಕಂತಿಲ್ಲ ಒಬ್ಬೊಬ್ಬರು ಶರೀರದಲ್ಲಿ ಒಂದೊಂದು ರೀತಿ ಆಗುತ್ತೆ ಆಯಿತಾ ನಾನು ಹೇಳ್ತಿರೋದ್ರಲ್ಲಿ ಇನ್ನು ಕೆಲವರು ಒಂದೂವರೆ ವರ್ಷಕ್ಕಾಗ್ತಾರೆ ಎರಡು ವರ್ಷಕ್ಕಾಗ್ತಾರೆ ಮೂರು ವರ್ಷಕ್ಕಾಗ್ತಾರೆ ಈ ಪ್ರೋಸೆಸ್ ಕಡಿಮೆ ಅಂದರೂ ಮೂರಿಂದ ನಾಲ್ಕು ವರ್ಷ ತನಕ ಇರುತ್ತೆ ನಾಲ್ಕು ವರ್ಷ ಆದಮೇಲೆ ಸಂಪೂರ್ಣವಾಗಿ ನಿಲ್ಲುತ್ತೆ ಅಂತಲೇ ಹೇಳ್ಬೋದು ಏನಾಗುತ್ತೆ ಸೊಂಟ ಏ ಇದೆಲ್ಲ ಏನಿದೆಯೋ ಸೊಂಟ ನೋವು ಮೈ ಕೈ ನೋವು ಎಲ್ಲ ಇರುತ್ತೆ ಅದು ಕಂಟಿನ್ಯೂ ಆಗೇ ಇರುತ್ತೆ ಹೊರತು ಅದನ್ನು ಜೀವನದಲ್ಲಿ ಕಳ್ಕೊಳ್ಳೋಕ್ಕಾಗೋದಿಲ್ಲ ಇದಿಂದ ಹೊರಗಡೆ ಬರಬೇಕು ಅಂತಂದರೆ ಹೆಣ್ಣು ಮಕ್ಕಳು ನಾವು ತಾಯಿತನ ಯಾವಾಗ ಹಾಕ್ತೀವೋ ಅಲ್ಲಿಂದನೇ ನಮ್ಮ ಶರೀರನ ನೋಡ್ಕೊಳ್ಳೋದಕ್ಕೆ ಶುರು ಮಾಡಬೇಕಾಗುತ್ತೆ ಉಪ್ಪು ಸಾಧ್ಯವಾದಷ್ಟು ಉಪ್ಪು ಹುಳಿ ಖಾರ ಸಿಹಿ ತಿನ್ನೋದು ಕಮ್ಮಿ ಮಾಡಬೇಕು ಸಿಹಿ ಅಂದ ತಕ್ಷಣ ಕೆಲವರು ಏನು ಯೋಚನೆ ಮಾಡ್ತಾರೆ ಸಕ್ಕರೆ ತಿಂದಿದ್ರೆ ಆಯ್ತಲ್ವಾ ಬೆಲ್ಲ ಹಾಕೊಂಡು ತಿನ್ಬಿಡ್ಬೋದಲ್ವಾ ಬೆಲ್ಲ ಹಾಕೊಂಡು ಹುಡು ಕಾಫಿ ಕುಡಿದ್ಬಿಡ್ಬೋದಲ್ವಾ ಅಂತಂದ್ರೆ ಸಿಹಿ ಸಿಹಿನೇ ಕಹಿ ಕಹಿನೇ ಬೇವ್ ಹಾಕ್ಬಿಟ್ಟು ಮಾವು ಬಾ ಅಂದರೆ ಬರಲ್ಲ ಮಾವಾಗ್ಬಿಟ್ಟು ಬೇವು ಬಾ ಅಂದರೆ ಬರೋಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಕೆಲವೊಬ್ಬರು ಇಲ್ಲದೇ ಒಂದು ರೀತಿಯಾಗಿ ಯೂಟ್ಯೂಬ್ ನೋಡಿಕೊಂಡು ಕೆಲವೊಂದು ಮೆಡಿಷನ್ ಮಾಡ್ಕೊಳ್ಳೋದು ಯೂಟ್ಯೂಬ್ ನೋಡಿ ಇಲ್ಲೇದೇ ತರಲೇ ಪ್ರಶ್ನೆಗಳು ಕೇಳೋದು ಮಾಡ್ತಾರೆ ದಯವಿಟ್ಟು ಆ ಥರ ಎಲ್ಲ ಆಲೋಚನೆ ಮಾಡೋಕ್ಕೆ ಹೋಗ್ಬೇಡಿ ಯೂಟ್ಯೂಬ್ ನೋಡಿಕೊಂಡು ಯಾವುದೇ ನಿರ್ಧಾರಗಳನ್ನು ತೊಗೊಳ್ಕೊಗ್ಬೇಡಿ ಡಾಕ್ಟ್ರನ್ನ ಸಲಹೆ ಪಡೆದೇ ಇನ್ನು ಇನ್ನೂ ಏನಾಗುತ್ತೆ ಅಂದರೆ ಮುಟ್ಟು ನಿಂತ ಮೇಲೆ ಬಿ ಪಿ ಬರ್ಬೋದು ಶುಗರ್ ಬರ್ಬೋದು ಥೈರಾಯ್ಡ್ ಬರ್ಬೋದು ಮೂಳೆ ಸಂಬಂಧಿಸಿದ ಕಾಯಿಲೆಗಳು ಬರ್ಬೋದು ಕ್ಯಾಲ್ಶಿಯಂ ಕಮ್ಮಿಯಾಗಿ ಬೆನ್ನುವು ಮಂಡಿ ನೋವು ಕಾಣಿಸ್ಕೋಬೋದು ಜೊತೆಗೆ ಮಣ್ ಬ ಬೆನ್ನು ನೋವು ಮಂಡಿ ನೋವು ಕಾಣಿಸ್ಕೊಳ್ಳುತ್ತೆ ಆಮೇಲೆ ಕ್ಯಾಲ್ಶಿಯಮ್ ಕಮ್ಮಿ ಆಗುತ್ತೆ ಸೋಡಿಯಂ ಕಮ್ಮಿ ಆಗುತ್ತೆ ಅರ್ಥ ಆಯ್ತಲ್ಲ ಆಮೇಲೆ ಒಂದು ಥೈರಾಯ್ಡ್ ಪ್ರಾಬ್ಲಮ್ ಬರ್ಬೋದು ಕಣ್ಣಿನಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತೆ ಆಮೇಲೆ ಕಣ್ಣು ಮಂಜಾಗುತ್ತೆ ತಲೆ ಕೂದಲು ಉದುರೋದಕ್ಕೆ ಜಾಸ್ತಿ ಆಗುತ್ತೆ ಕೆಲವ್ರಿಗಂತೂ ಫುಲ್ಲು ಬಾಣ್ಲಿ ಥರ ಆಗ್ಬಿಟ್ಟಿರುತ್ತೆ ಹೆಣ್ಮಕ್ಳುಗಳಿಗೆ ಆ ಥರ ಆಗುತ್ತೆ ಅದ್ರ ಜೊತೆಗಿನಲ್ಲಿ ಕೆಳಗಡೆ ಹೊಟ್ಟೆ ನೋವು ಬರುತ್ತೆ ಪೀರಿಯಡ್ಸ್ ಆಗೋಕ್ಕೂ ಮುಂಚೆನೂ ನೋವು ಬರ್ತಾ ಇರುತ್ತೆ ಪೀರಿಯಡ್ಸು ನಿಂತ್ಕೊಂಡು ಮೇಲೂ ಸಂಪೂರ್ಣ ನಿಂತ ಮೇಲೂ ಮುಟ್ಟು ನಿಂತ ಮೇಲೂ ಸಹ ಆ ಥರ ನೋವು ಬರ್ತಾ ಇರುತ್ತೆ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ತಾ ಇರಿ ಮುಟ್ಟು ನಿಂತ ಮೇಲೆ ಪ್ರತಿ ವರ್ಷವೂ ಬ್ಲಡ್ ಟೆಸ್ಟ್ ಮಾಡಿಸ್ತಾನೆ ಇರಬೇಕು ಅಕಸ್ಮಾತ್ ಏನಾದ್ರೂ ಆರೋಗ್ಯದಲ್ಲಿ ಏರುಪೇರು ಬತ್ತು ಅಂದರೆ ಅದನ್ನು ಸರಿ ಮಾಡ್ಕೊಬೋದು ಔಷಧಿಗಳಿಂದನೇ ಯಾರದೋ ಮಾತನ್ನು ಕೇಳಿ ಎಲ್ಲೋ ಯಾರೋ ಒಬ್ಬರು ಶರೀರಕ್ಕೆ ಆದಂಗೆ ಇನ್ನೊಬ್ಬರು ಶರೀರಕ್ಕೆ ಆಗೋಂಗಿಲ್ಲ ನನ್ನ ಶರೀರಕ್ಕೆ ನಾನು ಈ ಥರ ಮಾಡಿದೆ ಕಣೆ ಇದು ಸರಿ ಹೋಯಿತು ನೀನು ಮಾಡು ಅಂತ ಹೇಳ್ತಾರೆ ಅದನ್ನು ಮಾತನ್ನ ಕೇಳೋದಕ್ಕೆ ಹೋಗಬೇಡಿ ದಯವಿಟ್ಟು ಒಂದು ಹೋಗಿ ಇನ್ನೊಂದು ಮಾಡ್ಕೊಳ್ಳೋಕೆ ಹೋಗಬೇಡಿ ಏನಾಗುತ್ತೆ ಹೊಟ್ಟೆ ನೋವು ಬರ್ತಾ ಇರುತ್ತೆ ಕೆಲವರಿಗೆ ಮುಟ್ಟು ನಿಂತಿದ್ರು ಸಹ ಬ್ರಸ್ಟ್ಗಳು ಪ್ರತಿ ತಿಂಗಳು ಹೆಂಗೆ ಡೇಟ್ ಆದಾಗ ಕೆಲವರಿಗೆ ಎದೆಗಳು ನೋವು ಬರುತ್ತೆ ಆ ಥರ ನೋವು ಬರ್ತಾ ಇರುತ್ತೆ ಭಯಪಡ ಭಯಪಡೋ ಅವಶ್ಯಕತೆ ಏನಿಲ್ಲ ಆದರೆ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ ಡಾಕ್ಟ್ರ್ ಹತ್ರ ತೋರಿಸಿ ಮುಟ್ಟು ನಿಂತ ಮೇಲೆ ಎದೆಗಳಲ್ಲಿ ನೋವುಗಳು ಕಾಣಿಸ್ಕೊತು ಗೆಡ್ಡೆಗಳು ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ಎದೆ ತೊಟ್ಟಲ್ಲಿ ನೀರು ಬರೋವಂಥ ಚಾನ್ಸಸ್ ಇರುತ್ತೆ ತೊಟ್ಟಿನ ಸುತ್ತ ಒತ್ತರ ಒಪ್ಪಳೆ ಥರ ಬರೋವಂಥ ಚಾನ್ಸಸ್ ಇರುತ್ತೆ ಅದನ್ನು ದಯವಿಟ್ಟು ಕಡೆಗಣನೆ ಮಾಡಬೇಡಿ ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳಿ ಮಲಗುವ ಮುಂಚೆ ಟೈಟ್ ಆಗಿರೋ ಬ್ರಾ ಏನಾರು ಹಾಕ್ತಿದ್ರೆ ದಯವಿಟ್ಟು ಅದನ್ನು ಲೂಸ್ ಆಗಿರೋ ಬ್ರಾನ ಹಾಕೊಳ್ಳೋಕ್ಕೆ ಶುರು ಮಾಡಿ ಟೈಟ್ ಆಗಿರೋ ಬ್ಲೌಸನ್ನ ಹಾಕ್ಬೇಡಿ ಲೂಸ್ ಆಗಿರೋದು ಹಾಕ್ಕೊಳ್ಳಿ ಮಲಗುವ ಮುಂಚೆ ಬ್ರಾ ಗುಂಡಿ ತೆಗೆದು ಇಡೀ ನಮ್ಮದು ಶರೀರ ಫ್ರೀ ಆಗಿರಬೇಕು ಗುಂಡಿ ತೆಗೆದ್ರೆ ಸಾಕು ನೀಟಾಗಿ ರಕ್ತ ಸಂಚಲನೆ ಚೆನ್ನಾಗಾಗುತ್ತೆ ಯಾವುದೇ ರೀತಿ ತೊಂದರೆ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು ಜೊತೆಗೆ ಉರಿ ಮೂತ್ರದ ಕಾಯಿಲೆ ಬರುತ್ತೆ ಏನಾಗುತ್ತೆ ಬಾಡಿ ಹೀಟ್ ಆಗಿದ್ದರೂ ಉರಿ ಮೂತ್ರ ರೋಗ ಬರ್ಬೋದು ಬಾಡಿ ಕೆಲವೊಂದು ಸಲ ಕಿಡ್ನಿನಲ್ಲಿ ಏನಾರು ಪ್ರಾಬ್ಲಮ್ ಇದ್ದರೆ ಇನ್ಫೆಕ್ಷನ್ ಏನಾರು ಆಗಿದ್ರೂ ಸಹ ಉರಿ ಮೂತ್ರ ರೋಗ ಬರುತ್ತೆ ಉಚ್ಚೆನಲ್ಲಿ ರಕ್ತ ಹೋಗುವಂಥ ಚಾನ್ಸಸ್ ಇರುತ್ತೆ ಅದನ್ನು ಯಾವುದನ್ನು ಕಡೆಗಣನೆ ಮಾಡಬೇಡಿ ದಯವಿಟ್ಟು ಡಾಕ್ಟರ್ ಹತ್ರ ಹೋಗಿ ತೋರಿಸಿ ಆಯಿತಾ ಜೊತೆಗೆ ಒಂದೆರಡು ವರ್ಷ ಆಯಿತಪ್ಪ ನಾನು ಡೇಟ್ ಆಗಿಲ್ಲ ಈ ತಕ್ಷಣ ಆಗ್ಬಿಟ್ಟು ಎರಡು ವರ್ಷದ ಮೇಲೆ ಅಂತಂದರೆ ಭಯ ಪಡಬೇಡಿ ತುಂಬ ಜಾಸ್ತಿ ಬ್ಲೀಡಿಂಗ್ ಆಗುತ್ತೆ ಬ್ಲೀಡಿಂಗ್ ಆಗಿ ಕಂಟ್ರೋಲಿಗೆ ಬಂದಾಗ ಮತ್ತೆ ಎಲ್ಲ ಬ್ಲೀಡಿಂಗ್ ಎಲ್ಲ ನಿಂತ ಮೇಲೆ ಡಾಕ್ಟರ್ ಹತ್ರ ಒಂದ್ಸಲ ತೋರಿಸಿ ಎರಡು ವರ್ಷ ಆಗಿತ್ತು ಮತ್ತೆ ಡೇಟ್ ಆಗ್ತಾ ಅಂತ ಅವ್ರು ಏನು ಸಲಹೆ ಕೊಡ್ತಾರೋ ಅವರು ಕೆಲವೊಂದು ಸಲ ಡಿ ಎಮ್ ಸಿ ಮಾಡಿಸಿ ಇದು ಮಾಡಿಸಿ ಅದು ಮಾಡಿಸಿ ಅಂತ ಎಲ್ಲ ಹೇಳಿರ್ತಾರೆ ಒಂದು ಸ್ಕ್ಯಾನ್ ಮಾಡಿಸಿ ಅಂತೆಲ್ಲ ಹೇಳಿರ್ತಾರೆ ಅದನ್ನೆಲ್ಲ ಮಾಡಿಸಿ ಕೆಲವೊಂದು ಮೆಡಿಷನ್ಗಳು ತಗೊಂಡಾಗ ಸಂಪೂರ್ಣವಾಗಿ ಮುಟ್ಟು ನಿಲ್ಲುತ್ತೆ ಕೆಲವೊಂದು ಸೈಡ್ ಎಫೆಕ್ಟ್ಗಳಿಂದ ನೀವು ಪಾರಾಗ್ಬೋದು ಹಾರ್ಬೋನ್ಗಳ ಇಂಬ್ಯಾಲೆನ್ಸ್ ಆದ್ರೂ ಸಹ ದೇಹಕ್ಕೆ ಏನು ಎಫೆಕ್ಟ್ ಆಗಬಾರ್ದು ಅಂತ ಕೆಲವೊಂದು ಟ್ಯಾಬ್ಲೆಟ್ಗಳನ್ನ ಕೊಡ್ತಾರೆ ಅದನ್ನೆಲ್ಲ ನೀವು ತಗೊಳ್ಬೇಕಾಗುತ್ತೆ ಇನ್ನು ಜೀವನದ ಒಂದು ಶೈಲಿನ ನಾವು ಬದಲಾಯಿಸ್ಕೋಬೇಕಾಗುತ್ತೆ ಏನಪ್ಪ ಅದು ಶೈಲಿ ಅಂತಂದರೆ ಮೊದಲನೇದಾಗಿ ರೈಸ್ ತಿನ್ನೋದನ್ನು ಕಡಿಮೆ ಮಾಡಬೇಕು ಉಪ್ಪು ತಿನ್ನೋದನ್ನು ಖಾರ ತಿನ್ನೋದನ್ನು ಸಿಹಿ ತಿನ್ನೋದನ್ನು ಕಡಿಮೆ ಮಾಡಬೇಕು ಒಂದು ಪಕ್ಷ ನಮಗೆ ಶುಗರ್ ಇದೆ ಬಿ ಪಿ ಇದೆ ಅಂತಂದರೆ ಕೆಲವ್ರು ಏನು ಮಾಡ್ತಾರೆ ಶುಗರ್ ಇದ್ದರೆ ನಾವು ಆಗಲಕಾಯಿ ರಸ ಕುಡಿದ್ಬಿಟ್ರಾಯಿತು ಬೇವಿನ ರಸ ಕುಡಿದ್ಬಿಟ್ರೆ ಆಯಿತು ಅಂತ ಹೇಳ್ತಾರೆ ಆ ತಪ್ಪು ಕೆಲಸಗಳನ್ನು ಮಾಡಬೇಡಿ ಯಾರು ಡೈಲಿ ಆಗಲಕಾಯಿ ರಸ ಬೇವಿನ ರಸನ ಕುಡಿತಾ ಬರ್ತಿರೋ ಹೆಚ್ಚು ದಿನ ಅವರು ಬದುಕಿರೋದಿಲ್ಲ ಡೈರೆಕ್ಟಾಗಿ ಕಿಡ್ನಿಗೆ ಹೊಡೆಯುತ್ತೆ ಎರಡೂ ಕಿಡ್ನಿನ ಕಳ್ಕೊಳ್ತೀರಾ ಅದಕ್ಕೆ ನಾನು ಹೇಳೋದು ಡಾಕ್ಟ್ರನ್ನ ಸಲಹೆಯನ್ನು ಪಡೆದು ಏನೇ ನಿರ್ಧಾರಗಳನ್ನು ತಗೋಬೇಕಾದ್ರೂ ತಗೊಳ್ಳಿ ನಿಮಗೆ ಶುಗರ್ ಇದೆ ಬೈವಿಂದ ರಸ ತಿನ್ನಲೇಬೇಕು ಅಂದರೆ ಒಂದು ತುಣುಕು ಒಂದು ರೌಂಡಾಗಿ ಒಂದು ಬಿಲ್ಲೆ ನಾವು ಆಗಲಕಾಯಿ ಪಲ್ಲಿ ಕೆಲ ಆ ಥರದ್ದು ಒಂದು ಬಿಲ್ಲೆ ಕಟ್ ಮಾಡಿ ಖಾಲಿ ಹೊಟ್ಟೆಗೆ ಒಂಚೂರು ಅಗದು ಜಗದು ತಿನ್ನಿ ಕೆಲವರು ಏನು ಮಾಡ್ತಾರೆ ಇಡೀ ಒಂದು ಆಗ್ಲಕಾಯಿನ ಹಾಕೋದು ಮಿಕ್ಸಿಯಾಕಿ ರುಬ್ಬಿಡೋದು ಅದು ರಸ ಕುಡಿಯೋದು ಆ ಥರ ಮಾಡಬೇಡಿ ನಿಮ್ಮ ತಾಯಿ ಏನು ನಿಮ್ಮ ಜೀವನದ ಶೈಲಿಯನ್ನು ನಿಮ್ಮ ನಿಮ್ಮ ತಾಯಿ ಒಟ್ಟೇಲಿ ಇರ್ಬೇಕಾರೆ ನಿಮ್ಮ ತಾಯಿನ ಏನು ಕೊಟ್ಟಿದ್ರೋ ನೀವು ನಿಮ್ಮ ಜೀವನದ ಶೈಲಿಯನ್ನು ಯಾವ ರೀತಿ ನೀವು ಪಾಲನೆ ಮಾಡ್ಕೊ ಅದೇ ಥರನೇ ಪಾಲನೆ ಮಾಡಿ ನಾನು ಮುಟ್ಟು ನಿಂತಿದೆ ನನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು ಅಂದ್ಬಿಟ್ಟು ಕೆಲವರು ಏನು ಮಾಡ್ತಾರೆ ತರಕಾರಿನೆಲ್ಲ ರುಬ್ಬಿಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ಕೆಲವೊಂದು ಹಣ್ಣುಗಳನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಸಕ್ಕರೆಯನ್ನು ಜಾಸ್ತಿ ಹಾಕೋದು ಸಕ್ಕರೆ ಬೇಡ ಶುಗರ್ ಬಂದುಬಿಡುತ್ತೆ ಬೆಲ್ಲ ತಿಂದರೆ ಶುಗರ್ ಬರಲ್ಲ ಅಂತ ಒಂದು ಮೂಢನಂಬಿಕೆ ಇದೆ ಅದನ್ನೆಲ್ಲ ಬಿಟ್ಟಾಕ್ಬಿಡಿ ಸಿಹಿ ಸಿಹಿನೇ ಕಹಿ ಕಹಿನೇ ಬೆಲ್ಲ ತಿಂದರೂ ಶುಗರೇ ಇರುತ್ತೆ ಸಕ್ಕರೆ ತಿಂದರೂ ಶುಗರ್ ಇರುತ್ತೆ ಸಾಧ್ಯವಾದಷ್ಟು ಸಿಹಿ ತಿನ್ನೋದು ಅದು ಬೆಲ್ಲದಾಗಿರ್ಬೋದು ಸಕ್ಕರೆದಾಗಿರ್ಬೋದು ಸಿಹಿ ತಿನ್ನೋದನ್ನು ಸಾಧ್ಯವಾದಷ್ಟು ನಿಲ್ಲಿಸಿ ಅಂತಲೇ ಹೇಳ್ತೀನಿ ಎಣ್ಣೆ ತುಪ್ಪ ಬೆಣ್ಣೆ ಮತ್ತು ತುಪ್ಪನ ಚೆನ್ನಾಗಿ ತಿನ್ನಿ ಖಂಡಿತ ದಿನಕ್ಕೆ ಒಂದು ಸ್ಪೂನ್ ಆದರೂ ತುಪ್ಪ ಹಾಕ್ಕೊಳ್ತೀನಿ ಊಟಕ್ಕೆ ಏನು ತೊಂದರೆ ಇಲ್ಲ ಆದರೆ ಎಣ್ಣೆ ಸಾಧ್ಯವಾದಷ್ಟು ಗಾಣದ ಎಣ್ಣೆ ಉಪಯೋಗಿಸಿ ಗಾಣದ ಎಣ್ಣೆ ನಮ್ಗೆ ತಗೊಳ್ಳೋ ಶಕ್ತಿ ಇಲ್ಲ ಅನ್ನೋರು ಊಟದಲ್ಲಿ ಸಾಧ್ಯವಾದಷ್ಟು ಎಣ್ಣೆ ಕಡಿಮೆ ಮಾಡ್ಕೊಳ್ತೀನಿ ಎಷ್ಟೋ ಸಲ ನಮ್ಮ ಅಡುಗೆಗೆ ಎಣ್ಣೆ ಬಳಸೋದೇ ಬೇಡ ಹಾಗೆಯೇ ಅಡ್ಗೊಂಬ ಅಡುಗೆ ಮಾಡ್ಕೊಂಡು ಊಟ ಮಾಡಬಹುದು ಖಂಡಿತವಾಗ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸಾಧ್ಯವಾದಷ್ಟು ಸಿರಿಧಾನ್ಯಗಳನ್ನು ಬಳಸಿ ರಾಗಿ ಗೋಧಿ ಉದ್ದು ಮೆಂತ್ಯ ಎಲ್ಲನೂ ಮಿಕ್ಸ್ ಮಾಡಿ ಅದರಲ್ಲಿ ಚಪಾತಿ ಮಾಡ್ಬೋದು ರೊಟ್ಟಿ ಮಾಡ್ಬೋದು ಮುದ್ದೆ ಮಾಡ್ಕೊಂಡು ಊಟ ಮಾಡ್ಬೋದು ಅದನ್ನು ಬಳಸಿ ಸಾಧ್ಯವಾದಷ್ಟು ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ರೈಸ್ ತಿನ್ನೋದನ್ನು ಕಡಿಮೆ ಮಾಡಿ ನಮ್ಮ ಮನೆಯಲ್ಲೇ ರಾಗಿ ಮಾಲ್ಟನ್ನು ಮಾಡಿಕೊಂಡು ಎಲ್ಲ ಥರದ ಬೀಜಗಳನ್ನು ಸೀಡ್ಸ್ ಏನಿರುತ್ತೋ ಕುಂಬಳಕಾಯಿ ಸೀಡ್ಸು ಮತ್ತು ಕಲ್ಲಂಗಡಿ ಹಣ್ಣಿನ ಬೀಜ ಕರ್ಬೂಜದನದ ಬೀಜ ಸೂರ್ಯಕಾಂತಿ ಬೀಜ ಎ ಹುಚ್ಚಳ್ಳು ಎಳ್ಳು ಕಡಲೆಕಾಯಿ ಬೀಜ ಇದನ್ನೆಲ್ಲ ಹಾಕಿ ನಾವು ಒಂದು ರಾಗಿ ಮಾಡ್ತಾರ ಪೌಡ್ರನ್ನ ರೆಡಿ ಮಾಡಿಕೊಂಡು ಬೆಳಗ್ಗೆ ಎದ್ದು ಅದನ್ನು ಕಡಿಮೆ ಅಂದ್ರೆ ಒಂದು ಅರ್ಧದಿಂದ ಒಂದು ಮುಕ್ಕಾ ಮುಕ್ಕಾಲು ಲೀಟ್ರ್ ಲೀಟ್ರಷ್ಟು ಅರ್ಧದಿಂದ ಮುಕ್ಕಾಲು ಲೀಟ್ರಷ್ಟು ಮಾಡಿಕೊಂಡು ಅದನ್ನು ಒಂದು ಅಂಬ್ಲಿ ಮಾಡ್ಕೊಂಡು ಕುಡಿದ್ಬಿಡ್ತು ಅಂದರೆ ಬೆಳಗಿನ ತಿಂಡಿ ಬೇಡವೇ ಬೇಡ ಇಲ್ಲಾಂದರೆ ಬೆಳಗಿನ ತಿಂಡಿ ಅದು ತಿಂದ್ರೂ ನಮ್ಗೆ ಗೊಟ್ಟೆ ಆಗ್ತಾ ಇದೆ ಅಂದರೆ ಹನ್ನೊಂದು ಗಂಟೆ ಮೇಲೆ ನಿಮಗೆ ಇಷ್ಟಪಟ್ಟಿದ್ನ ಒಂದು ದೋಸೆನೋ ಒಂದು ಚಪಾತಿನೋ ಸ್ವಲ್ಪ ರೈಸೋ ಏನೋ ಒಂಚೂರು ಪಲಾವೋ ಒಂದು ಉಪ್ಪಿಟ್ಟೋ ಏನೋ ನಿಮ್ಮ ಮನೇಲಿ ತಿಂಡಿ ಮಾಡಿರ್ತಾರಲ್ಲ ಅದೊಂದು ಸ್ವಲ್ಪ ತಿನ್ಕೊಂಡಿರ್ಬೋದು ಇನ್ನು ನಲ್ವತ್ತು ವರ್ಷ ಆದಮೇಲೆ ಎಲ್ಲ ಯಜಮಾನಿಕೆಯೂ ನಾನೇ ಮಾಡ್ತೀನಿ ಪ್ರತಿಯೊಂದು ನನಗೆ ಬೇಕು ನನ್ನ ಸೊಸೆದಿರು ನಾನು ಹೇಳೋದನ್ನೇ ಕೇಳಬೇಕು ನಾನು ಮಿಡೀ ಮನೆ ನನ್ನ ನಾನು ವಹಿಸ್ಕೊಂಡು ನಾನು ನಿಭಾಯಿಸಿ ನಾನು ಮನೆ ಯಜಮಾನಿಯಾಗಿರಬೇಕು ಅಂತ ಬಯಸ್ತೀರಲ್ಲ ಅದನ್ನು ಖಂಡಿತ ಮಾಡೋದಕ್ಕೆ ಹೋಗಬೇಡಿ ಇಲ್ಲಿ ತನಕ ದುಡ್ದಿರ್ತೀರ ಮನೆ ಮಕ್ಕಳಿಗೋಸ್ಕರ ಜೀವನ ತೆಗೆದಿದ್ದೀರಾ ಆವಾಗ ನೀವು ನಿಮಗೋಸ್ಕರ ಅಂತಹ ಜೀವನನ ಸಮಯನ ಕೊಡೋ ಅಂಥ ಟೈಮು ನಲ್ವತ್ತು ವರ್ಷ ಅನ್ನೋದು ದುಡಿಯೋ ಅಂತ ಅವಾಗೆಲ್ಲ ಅರವತ್ತು ವರ್ಷಕ್ಕೆ ಮುಟ್ಟು ನಿಲ್ತಾಯಿತ್ತು ಇವಾಗೆಲ್ಲ ನಲ್ವತ್ತು ವರ್ಷಕ್ಕೆ ಮುಟ್ಟು ನಿಲ್ತಾ ಇದೆ ಅದಕ್ಕೆ ನಾನು ಹೇಳ್ತಿರೋದು ನಿಮಗೋಸ್ಕರ ನಿಮ್ಮನ್ನ ನೀವು ಪ್ರೀತಿಸಗೋಸ್ಕರ ನಿಮ್ಮ ಆರೋಗ್ಯನ ನೀವು ನೋಡ್ಕೊಳ್ಳೋಕೋಸ್ಕರ ಮುಟ್ಟು ಅನ್ನೋದು ನಿಲ್ಲೋದು ಆ ಪ್ರೋಸೆಸ್ನ ನಾವು ಅರ್ಥ ಮಾಡ್ಕೊಳ್ಳೇ ಇನ್ನು ಸಂಪಾದನೆ 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 ಜೊತೆಗೆ ನಮ್ಮ ಆರೋಗ್ಯನೂ ನೋಡ್ಕೋಬೇಕು ನಲವತ್ತು ವರ್ಷಕ್ಕೆ ನಮ್ಮ ಆಯಸ್ಸು ಮುಗ್ದೋ ಮುಗ್ದೋಗಿಲ್ಲ ನಲವತ್ತು ವರ್ಷಕ್ಕೆ ನಮ್ಮ ಪ್ರೌಢತೆ ಇನ್ನೂ ಜಾಸ್ತಿ ಆಗುತ್ತೆ ನಮ್ಮ ನಮ್ಮ ಬುದ್ಧಿ ಇನ್ನೂ ಜಾಸ್ತಿಯಾಗಿ ಬೆಳೆಯುತ್ತೆ ನಮ್ಮ ಹಿರಿಮೆ ಇನ್ನೂ ಹೆಚ್ಚುತ್ತೆ ಅಂತಲೇ ಹೇಳ್ಬೋದು ನಮ್ಮ ನಲವತ್ತು ವರ್ಷ ಆಗಿ ಮುಟ್ಟಿ ನಿಲ್ತಾಯಿದೆ ಅಂದ ತಕ್ಷಣ ನಾನು ಮೂಲೆ ಕೂತ್ಕೊಳ್ಳೋದಲ್ಲ ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗು ಒಂದು ಲೋಟ ಕಷಾಯ ಇಲ್ಲೇ ಬಿಸಿ ಬಿಸಿಯಾಗಿ ಕಾಫಿ ಥರ ಕುಡಿಯುವಂತಹ ಬಿಸಿ ನೀರು ಅದಾದಮೇಲೆ ರಾಗಿ ಮಾಲ್ಟು ಅದಾದಮೇಲೆ ನಿಮ್ಗೆ ಇಷ್ಟವಾಗಿರೋ ತಿಂಡಿ ಏನಾದರೂ ನನ್ನ ಕಲ ಮಾಡೋಕ್ಕೆ ಆಗಲಿಲ್ಲ ಮನೆಯಲ್ಲೇ ರೈಸ್ ಐಟಮ್ ಮಾಡಿದ್ದಾರೆ ಅಂತಂದರೆ ರೈಸ್ ಐಟಮ್ ಒಂದು ಸ್ವಲ್ಪವಾಗಿ ಊಟ ಮಾಡಿ ಮಧ್ಯಾಹ್ನ ಬೇಗ ಬಿಸಿ ಬಿಸಿ ರಾಗಿ ಮುದ್ದೆ ಊಟ ಮಾಡಿ ಹನ್ನೆರಡು ಗಂಟೆ ಅಷ್ಟೊತ್ತ ಊಟ ಮುಗಿಸ್ಕೊಳ್ಳಿ ರಾ ಬೆಳಗಿನ ತಿಂಡಿ ಎಂಟೂವರೆ ಒಂಬತ್ತು ಗಂಟೆ ಮುಗಿಸಿ ಮಧ್ಯಾಹ್ನದ ಊಟ ಬೇಗ ಮುಗಿಸಿ ಒಂದೂವರೆ ಏಳು ಗಂಟೆ ಒಳಗಡೆ ರಾತ್ರಿ ಊಟನ ನೀವು ಏಳುವರೆ ಎಂಟು ಗಂಟೆ ಒಳಗಡೆ ಮುಗಿಸ್ಬಿಟ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ನಿಮ್ಮ ಸಂಪಾದನೆ 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 ಅನ್ಕೊಂಡು ಮಾಡೋದ್ರ ಜೊತೆಗೆ ನಿಮ್ಮ ಆರೋಗ್ಯ ನೋಡ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ನಿಮ್ಮ ಸೊಸೆದಿರಾಗಿರ್ಬೋದು ಮೊಮ್ಮಕ್ಕಳಾಗಿರ್ಬೋದು ಅಥವಾ ನಿಮ್ಮ ಮ ಮಕ್ಕಳಾಗಿರ್ಬೋದು ಎಲ್ಲರೂ ಒಂದು ಪ್ರೀತಿಯಿಂದ ಕಾಣಿ ಆ ಟೈಮಲ್ಲಿ ಕೋಪ ಸಹಜ ಬರೋದು ಸಿಟ್ಟಾಗೋದು ಕೋಪ ಆಗೋದು ಒಬ್ಬರೇ ಕೂತಿರ್ಬೇಕು ಅನ್ನೋದು ಜೀವನದಲ್ಲಿ ನಾನು ನನಗೇನು ಬೇಡ ನಾನು ಒಂಟಿ ಆಗಿಬಿಟ್ಟೆ ನಾವು ಭಾವನೆ ಬಂದ್ಬಿಡುತ್ತೆ ಅದನ್ನೇ ಬೆಳೆಸ್ಕೊಳ್ಳೋದು ಬೇಡ ನಾವು ಬದಲಾಗಲೇಬೇಕು ನಮ್ಮ ಮನಸ್ಸಿಗಿಂತ ದೊಡ್ಡದು ಯಾವುದು ಇಲ್ಲ ನಾವು ಬದಲಾದರೆ ಮಾತ್ರ ನಮ್ಮ ಜೀವನದಲ್ಲಿ ಏನು ಬೇಕಾದರೂ ಸಾಧ್ಯ ಮಾಡ್ಬೋದು ಆ ಬದಲಾದ ಭಾವನೆ ಬಂದ್ಬಿಡ್ತು ಅಂದರೆ ಮುಖದಲ್ಲಿ ನಗು ಅನ್ನೋ ನಗು ಆ ನಗು ಅನ್ನೋ ಸೌಂದರ್ಯವರ್ಧಕ ಇಲ್ಲ ಅಂತಂದರೆ ಇನ್ಯಾವ ಮೇಕಪ್ ಮಾಡ್ಕೊಂಡು ಏನು ಪ್ರಯೋಜನ ನಲ್ವತ್ತು ವರ್ಷ ಆದ ತಕ್ಷಣ ಆ ನಗುನ ಮಂಗರ ಮಾಯ ನಾವೇ ಮಾಡ್ತೀವಿ ಹೊರ್ತು ಬೇರೆಯವ್ರಿಗೆ ಬರೋಲ್ಲ ನಲ್ವತ್ತು ವರ್ಷ ಆಗೋಯ್ತು ನನ್ನ ಜೀವನ ಮುಗಿದೋಯ್ತು ಅನ್ನೋದಲ್ಲ ನಲ್ವತ್ತು ವರ್ಷದಲ್ಲಿ ನನ್ನ ಜೀವನದ ಚಿಲುಮೆ ಇವಾಗ ಹುಕ್ತಾ ಇದೆ ನನಗೆ ಅಂದ್ಕೊಂಡು ಜೀವನನ ನಾವು ಶುರು ಮಾಡಬೇಕಾಗುತ್ತೆ ಅದೇ ಕೆಲವೊಂದು ಮುಂಜಾಗ್ರತೆ ಕ್ರಮಗಳು ಅಷ್ಟೇ ಹೊಟ್ಟೆನೋವು ಬಂತ ಎದೆನೋವು ಬಂತ ನನಗೆ ಶುಗರ್ ಬಂತ ಬಿ ಪಿ ಬಂತ ಎಲ್ಲದಕ್ಕೂ ನಾನು ಟೆಸ್ಟ್ ಇರುತ್ತೆ ಎಲ್ಲನೂ ಮಾಡಿಸ್ಕೊಳ್ಳಿ ಊಟದಲ್ಲಿ ಸಾಧ್ಯವಾದಷ್ಟು ಏರುಪೇರುಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ಕೇಳೋಕ್ಕೆ ಹೋಗ್ಬೇಡಿ ಸಾಧ್ಯವಾದಷ್ಟು ಬೇರೆಯವ್ರಿಗೆ ಪ್ರೀತಿ ಕೊಡೋಣ ನಮ್ಮ ಕೈಯಿಂದ ದುಡ್ಡು ಖರ್ಚು ಮಾಡ್ಕೊಂಡು ಪ್ರೀತಿ ಕೊಡೋದಲ್ಲ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನನ್ನ ಮನೇಲಿರೋ ಪ್ರೀತಿ ಕೊಡೋಣ ಕೆಲವರು ಪ್ರೀತಿ ಕೊಡೋದು ಅಂದ್ರೆ ಏನು ಗೊತ್ತಾ ಬಟ್ಟೆ ತೆಗೆದುಕೊಡೋದು ಒಡವೆ ತೆಗೆದುಕೊಡೋದು ಇದನ್ನು ಹೊರಗಡೆ ಕರ್ಕೊಂಡು ಸುತ್ತಾಡ್ಸೋದು ಇದನ್ನೆಲ್ಲ ಪ್ರೀತಿ ಅಂತಾರೆ ಖಂಡಿತ ಅಂಥ ಪ್ರೀತಿ ಬೇಡ ನಮ್ಮ ಕೈಯಲ್ಲಿ ದುಡ್ಡು ಕಾಸು ಇಟ್ಕೋಬೇಕು ಸಾಧ್ಯವಾದಷ್ಟು ನಮ್ಮ ಕಷ್ಟ ಕಾಲಕ್ಕೆ ಆಗುವಂಗೆ ದುಡ್ಡು ಕಾಸು ಇಟ್ಕೋಬೇಕು ಅಧಿಕಾರ ಚಲಾಯಿಸೋದು ಬೇಡ ಮಕ್ಕಳನ್ನ ಫ್ರೀಯಾಗಿ ನಮ್ಮ ದಾರಿಗೆ ಪ್ರೀತಿನ ತಂದುಕೊಡೋಣ ಯಾ ನಮ್ಮ ಮೊಮ್ಮಕ್ಕಳನ್ನ ಪ್ರೀತಿನ ನಮ್ಮ ಕಡೆ ಹೊಲಿಸ್ಕೊಳ್ಳೋಣ ಅದೇ ಯೋಚನೆಯಲ್ಲಿ ನನ್ನ ಮಗ ಹಿಂಗಾದ ನನ್ನ ಸೊಸೆ ಹಿಂಗಾದ್ಲು ನಾನು ನೋಡ್ಕೊಳ್ಳೋಲ್ಲ ನನಗೆ ಯಾರೂ ಇಲ್ಲ ಅಂತ ಒಂಟಿತನ ಕಾಡುತ್ತಲ್ವ ಅವ್ ಒಂಟಿತನ ಕಾಡೋದಕ್ಕೆ ಬಿಡಬಾರ್ದು ಇನ್ನು ವಯಸ್ಸಾಗೋಯ್ತು ನನಗೆ ನಾನು ಬಿದ್ದರೆ ಎದ್ರೆ ಯಾರು ನೋಡ್ಕೊಳ್ಳೋದು ಅಂತೆಲ್ಲ ಯೋಚನೆ ಮಾಡ್ತೀರಾ ಬಿದ್ದರೆ ಎದ್ರೆ ಯಾಕೆ ಪ್ರತಿಯೊಂದು ಹೆಜ್ಜೆ ನನ್ನಲ್ಲಿ ಹೆಜ್ಜೆ ಆಗಿರಬೇಕು ಇನ್ನೂ ಉತ್ಸಾಹ ಚಿಲುಮೆಯಾಗೇ ಇರಬೇಕು ಸೊಸೆಯಾಗಿರೋಳು ಅತ್ತೆ ನೋಡಿ ನಮ್ಮತ್ತೆ ಇಷ್ಟು ವಯಸ್ಸಾದರೂ ಹೆಂಗೆ ಎನರ್ಜಿ ಎಷ್ಟು ಎನರ್ಜಿ ಆಗಿದ್ದಾರೆ ನೋಡು ನಾನು ಹಂಗೆ ಇರಬೇಕು ಅಂತ ಅನ್ಕೋಬೇಕು ಅವಳು ಆ ರೀತಿ ನಾವು ಬಾಳಿ ಬದುಕಬೇಕು ಅದಕ್ಕೆ ಕಾರಣ ಏನು ಅಂತಂದರೆ ನಮ್ಮ ಜೀವನದ ಶೈಲಿ ನಾನು ಮಾತಾಡೋ ರೀತಿ ನಮ್ಮ ಜೀವನದಲ್ಲಿ ದೇಹಕ್ಕಾಗಿರ್ಬೋದು ಮನಸ್ಸಕ್ಕಾಗಿರ್ಬೋದು ನಾವು ಯಾವ ರೀತಿ ಆರೋಗ್ಯ ನಾನು ಇಟ್ಕೊತೀವೋ ಆ ರೀತಿಯಾಗಿ ನಾವು ಜೀವನನ ನಾವು ಬೆಳೆಸ್ಬೋದು ಎಷ್ಟೋ ಸಲ ಅಂದಿದ್ದೀನಿ ನಿಮಗೆ ಎಷ್ಟೋ ಸಲ ಹೇಳಿದ್ದೀನಿ ಇವಾಗ ಕಣ್ಣಿನಲ್ಲಿ ನೀರಿನಂಶ ಕಡಿಮೆ ಆಗೋದು ಸಹ ಮುಟ್ಟು ನಿಂತ ಮೇಲೆನೆ ಬಿ ಪಿ ಶುಗರ್ ಬರೋದು ಸಹ ಜಾಸ್ತಿ ಆವಾಗ್ಲೇನೆ ಹೆಣ್ಮಕ್ಳುಗಳಿಗೆ ಥೈರಾಯ್ಡ್ ಪ್ರಾಬ್ಲಮ್ಮು ಮತ್ತು ಎದೆನಲ್ಲಿ ಕೆಲವೊಂದು ಸಲ ನೋವುಗಳು ಕಾಣಿಸ್ಕೊಡುತ್ತೆ ಗಂಟು ಕಾಣಿಸೋದಿಲ್ಲ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ ಡಾಕ್ಟರ್ ಹತ್ರ ಹೋಗಿ ತೋರಿಸಿ ಕೆಲವೊಂದು ಸಾರಿ ಪ್ರತಿ ತಿಂಗಳು ಮುಟ್ಟಾಗ್ತಿರ್ತೀವಲ್ಲ ಅವಾಗ ಎದೆಗಳು ನೋವು ಬರುತ್ತೆ ಅದೇ ಪ್ರೋಸೆಸ್ಸು ಮುಟ್ಟು ನಿಂತ ಮೇಲೂ ಸಹ ಇರುತ್ತೆ ಅದನ್ನು ಸಹ ಡಾಕ್ಟರ್ ಹತ್ರ ತೋರಿಸಿ ಹಾಗೆಯೇ ಅದ್ರ ಜೊತೆಗೆ ಸಾಧ್ಯವಾದಷ್ಟು ಹೊರಗಡೆ ಸುತ್ತಾಡೋದನ್ನು ಕಡಿಮೆ ಮಾಡಿ ಈಗ ಸಿಕ್ಕಾಬಟ್ಟೆ ಕೆಲವರಿಗೆ ಟ್ರಿಪ್ ಹೋಗೋ ಹುಚ್ಚಿರುತ್ತೆ ಈಗ ಹೆಂಗೆ ಅಂತಂದರೆ ಮನೆಯ ಮನೆಯಲ್ಲಿ ಎಲ್ಲ ಇದ್ರೂ ಒಬ್ಬರೇ ಆಗಿ ಹೊರಟೋಗ್ಬಿಡೋದು ಯಾರು ಬೇಡವೇ ಬೇಡ ನಾನು ಒಂಟಿಯಾಗಿ ನನ್ ಬದುಕೋದು ನನ್ಗೆ ಗೊತ್ತಿದೆ ಬರೋದು ನನ್ಗೆ ಗೊತ್ತಿದೆ ಅಂತ ಒಂದು ಅಹಂಕಾರ ಇರ್ತೇನೆ ನೋಡಿ ಅದು ಬೇಡ ಒಂದು ವಯಸ್ಸು ಅಂತ ಆದ್ಮೇಲೆ ಕಾಲಲ್ಲಿರೋ ಚ ಒಂದು ಸ್ಕಿನ್ ಎಲ್ಲ ಏನಾಗಿರುತ್ತೆ ತಿಳುವಾಗ್ತಾ ಬರುತ್ತೆ ನಾವೆಷ್ಟೇ ಮಣ್ಣಿಗಾಗ್ಲಿ ಕಲ್ಲಿಗಾಗ್ಲಿ ಕೆಸ್ರಿಗಾಗಲಿ ನೀರ್ಗಾಗ್ಲಿ ಗ್ರಿಪ್ಪಾಗಿ ನಿಂತ್ಕೊಂಡ್ರು ಸಹ ಕಾಲ್ ಜಾರತ್ತೆ ಯಾಕಂದ್ರೆ ನಮ್ಮ ಕಾಲಲ್ಲಿರೋ ನ ಕಾಲಲ್ಲಿ ಏನು ಚರ್ಮ ಇರುತ್ತಲ್ಲ ಅದ್ರ ಗೆರೆಗಳೆಲ್ಲ ಸವಿತಾ ಬರುತ್ತೆ ಗ್ರಿಪ್ಪು ಸಿಗೋದಿಲ್ಲ ಆಗ ಆಗಾಗ ಮಾಡ್ತೀವಿ ಜಾರ್ ಬಿಡೋದು ಏಳೋದು ಎಲ್ಲ ಆಗುತ್ತೆ ಸಾಧ್ಯವಾದಷ್ಟು ಕ್ಯಾಲ್ಶಿಯಂ ಮಾತ್ರೆಗಳನ್ನು ತಗೊಳ್ಳಿ ಕ್ಯಾಲ್ಶಿಯಂಗೆ ಸಂಬಂಧಪಟ್ಟ ತರಕಾರಿಗಳು ಸೊಪ್ಪುಗಳನ್ನು ಚೆನ್ನಾಗಿ ತಿನ್ನಿ ಹಸಿದು ಮಾತ್ರ ತಿನ್ನೋದಕ್ಕೆ ಹೋಗ್ಬೇಡಿ ಸಾಧ್ಯವಾದಷ್ಟು ಬೇಯಿಸಿ ತಿನ್ನಿ ಬೇಯಿಸಿ ತಿನ್ನಿ ಸ್ಟೀಮ್ ಮಾಡಿರೋ ತರಕಾರಿಗಳು ತುಂಬಾ ಒಳ್ಳೆಯದು ಸ್ಟೀಮ್ ಮಾಡಿ ಸ್ವಲ್ಪನೇ ಎಣ್ಣೆ ಹಾಕಿ ಒಂದು ಪೆಪ್ಪರ್ ಪೌಡರ್ ಒಂದು ಈರುಳ್ಳಿ ಒಗ್ಗರಣೆ ಕೊಟ್ಟು ತಿಂದ್ರೂ ಚೆನ್ನಾಗಿರುತ್ತೆ ನಮ್ಮ ಸ್ಟೀಮ್ ಮಾಡಿಬಿಟ್ಟು ಹಾಗೆ ಬರೀ ಪೆಪ್ಪರ್ ಪೌಡ್ರು ಮತ್ತು ಉಪ್ಪು ಪುಡಿ ಹಾಕೋ ತಿಂದ್ರೂ ಚೆನ್ನಾಗಿರುತ್ತೆ ವಾರಕ್ಕೊಂದ್ಸಲ ಆ ಥರ ಮಾಡ್ಕೊಂಬನ್ನಿ ನಿಮ್ಮ ಸ್ಕಿನ್ಗೂ ಒಳ್ಳೇದು ನಿಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೇದು ನಿಮಗೇನಾದ್ರೂ ಏನಾದ್ರೂ ನಿಮಗೆ ಮೋಷನ್ ಪ್ರಾಬ್ಲಮ್ ಇತ್ತು ಅಂದರೆ ರಾತ್ರಿ ಮಲ್ಕೊಳ್ಳುವಾಗ ಒಂದು ಸ್ಪೂನು ತುಪ್ಪವನ್ನು ಬಿಸಿ ನೀರಿಗೆ ಹಾಕ್ಕೊಂಡು ಕುಡಿದ್ಬಿಟ್ಟು ಮಲ್ಕೊಳ್ಳಿ ಬೆಳಿಗ್ಗೆ ಎದ್ದು ಕ್ಲೀನಾಗಿ ಹೊಟ್ಟೆ ಕ್ಲೀನ್ ಆಗಿಬಿಡುತ್ತೆ ಹಾಗೇನೆ ಸ್ನೇಹಿತರೆ ಮನಸ್ಸು ಅನ್ನೋದು ದೊಡ್ಡ ಏನಲ್ಲ ಆದ್ರೆ ಮನ್ಸ್ಸನ್ನ ಬಗ್ಸೋದೇ ದೊಡ್ಡ ವಿಚಾರನ ಮನ್ಸನ್ನ ಹೇಳದಕ್ಕೆ ಮನಸ್ಸು ಹೇಳದ ನಾವು ಕೇಳೋದಲ್ಲ ನಮಗೆ ಬೇಕಾಗಿರೋ ಹಾಗೆ ಮನ್ಸನ್ನ ಬಳಗಿಸೋದೇ ನಮ್ಮ ಕೈಯಲ್ಲಿ ದೊಡ್ಡ ಮಹಾಯುದ್ಧ ಅಂತಾನೆ ಹೇಳ್ಬೋದು ಅದನ್ನ ಬದಲಾಯಿಸ್ಕೊಂಡು ನಲ್ವತ್ತು ವರ್ಷ ಆದ್ಮೇಲೆ ನಮ್ಮ ಜೀವನನ ಅವಾಲಿಂದ ಶುರು ಮಾಡ್ಬೇಕು ಹೊರ್ತು ಮುಗಿಸ್ಕೋಬಾರ್ದು ಅಂತ ಹೇಳ್ತೀನಿ ಒಂದು ಮುಖದಲ್ಲಿ ಆಗುವ ಬದಲಾವಣೆಗಳನ್ನು ನಮ್ಮ ವಯಸ್ಸಾಯಿತು ಅಂತ ತಿಳ್ಕೊಳ್ಳೋದಲ್ಲ ಮುಖದಲ್ಲಿ ಆಗುವಂಥ ಬದಲಾವಣೆಗಳು ಏನಿದೆ ನಮ್ಮ ಜೀವನದ ಅನುಭವಗಳು ಒಂದೊಂದು ಗೆರೆಯೂ ಸಹ ನಮ್ಮ ಜೀವನದಲ್ಲಿ ಏನು ಸಾಧಿಸಿತಿ ಸಾಧಿಸಿರ್ತೀವೋ ಅದ್ರ ಬೆಲೆ ಒಂದು ಏನಂತ ಗುರುತುಗಳು ಅಂತಲೇ ಹೇಳ್ಬೋದು ಗಂಡನ ಮೇಲೆ ಪ್ರೀತಿನ ಯಾವತ್ತೂ ಕಮ್ಮಿ ಮಾಡಬೇಡಿ ಆ ಟೈಮಲ್ಲೇ ಗಂಡಂದಿರಿಗೆ ಬೇಕಾಗಿರೋದು ಪ್ರೀತಿ ಅವ್ರಿಗೂ ಸಹ ಅವಾಗ ನಿಮ್ಗೆ ನಲ್ವತ್ತು ಅಂದರೆ ಅವ್ರಿಗೆ ಐವತ್ತು ಐವತ್ತೈದು ವಯಸ್ಸಾಗಿರುತ್ತೆ ಅವ್ರಿಗೆ ನಿಮ್ಗಿಂತ ಹೆಚ್ಚಾಗಿ ಅವ್ರಿಗೂ ಪ್ರೀತಿ ನೀವೇ ಅವ್ರಿಗೆ ಕೊಡಬೇಕು ಅವರೇ ನಿಮ್ಮನ್ನು ಪ್ರೀತಿಸಬೇಕು ಆಗಿದ್ರೆ ಮಾತ್ರ ನಿಮ್ಮ ಕುಟುಂಬ ಚೆನ್ನಾಗಿರೋ ಸಾಧ್ಯ ಅಂದ್ರೆ ಖಂಡಿತವಾಗ್ಲೂ ನಲ್ವತ್ತು ವರ್ಷ ಆದ್ಮೇಲೆ ಲೈಫು ಚೆನ್ನಾಗಿರೋದಿಲ್ಲ ಕಳ್ಕೊಂಡ್ಬಿಡ್ತೀವಿ ಸಂತೋಷ ಅನ್ನೋದು ಮನೇಲಿ ಇರೋದಿಲ್ಲ ಆ ಟೈಮಲ್ಲಿ ಗಂಡ ಹೆಂಡತಿ ಖುಷಿಯಿಂದ ಇರೋದು ನಿಮ್ಮ ಆರೋಗ್ಯನ ನೀವೇ ನೋಡ್ಕೊಳ್ಳೋದು ಗಂಡ ಹೆಂಡತಿ ಹೊರಗಡೆ ಸುತ್ತಾಡ್ಕೊಳ್ಳೋದು ತಮ್ಮ ವ್ಯವಹಾರಗಳನ್ನ ನೋಡ್ಕೊಳ್ಳೋದು ಮಕ್ಕಳಿಗೆ ಒಂದು ದಾರಿಯನ್ನ ತೋರಿಸೋದು ದೊ ಒಂದು ದಾರಿ ತೋರಿಸೋದು ಪ್ರೀತಿ ವಿಶ್ವಾಸವನ್ನ ತೋರಿಸೋದು ಇದನ್ನೆಲ್ಲ ಮಾಡ್ಕೊಳ್ತಾ ಹೋಗಿ ಹಾಗೆ ಕೈಗೆ ನಿಮ್ಮ ಹತ್ರನೂ ಕೈ ಹಾಗ ಬಾಳಿ ಚೆನ್ನಾಗಿ ದುಡಿಮೆ ಮಾಡ್ತಿರ್ಬೇಕಾದ್ರೆ ನಿಮ್ಮ ಕೈಗೆ ನಿಮ್ಮ ದುಡ್ಡುಗೆ ಎಷ್ಟು ಬೇಕು ನಿಮ್ಮ ಕೈ ಖರ್ಚಿಗೆ ಅಷ್ಟು ದುಡ್ಡನ್ನ ಸೇರಿಸ್ಕೊಂಡು ಇಟ್ಕೊಳ್ಳಿ ಅಂತ ಹೇಳ್ತೀನಿ ಜೀವನ ಒಂದು ಸಂತೋಷವಾಗಿರಬೇಕು ಅಂತಂದರೆ ಮುಖ್ಯವಾಗಿ ದುಡ್ಡೇ ಇಂಪಾರ್ಟೆಂಟ್ ಕೂತ್ಕೊಳ್ಳೋದಲ್ಲ ಜೀವನದಲ್ಲಿ ದುಡಿ ದುಡಿಮೆ ಮಾಡ್ತಾನೆ ಜೀವನ ಕಳಿಬೇಕು ಅಂತ ಮುಟ್ಟು ನಿಂತ ಮೇಲೆ ಇನ್ನೂ ತಿಳ್ಕೊಳ್ಬೇಕಾಗಿರೋದು ಬೇಕಾದಷ್ಟು ವಿಷಯಗಳಿದೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು